yata yata raghunatha kirtanam tatra tatra kruta mastakanjalim bashpa vari paripurna lochanam marutim namita rakshasamitakam. Guru Parvadandu Bharatadile agamisi Vishnu Vegeta ಎಲ್ಲ ಮಹಾಗುರುಗಳಿಗೆ ಮೊದಲಾಗಿ ನಮನಗಳನ್ನು ಸಲ್ಲಿಸ್ತೇವೆ. ಜೀವಜಾಲದಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠವಾದದ್ದು, ಮನುಷ್ಯರಲ್ಲಿ ಶ್ರೇಷ್ಠ ಗುರು ತಾನು ದಾಟಿ ಇದರನ್ನು ದಾಟಿಸುವ ತಾನು ಬೆಳಕಾಗಿ ಕತ್ತಲಲ್ಲಿ ಇರುವವರನ್ನು ಬೆಳಕಿಗೆ ಕರೆದೊಯ್ಯುವ ಗುರುವಿಗೆ ಸಮಾನವಾದ ಇನ್ನೊಂದು ಜೀವ ಇಲ್ಲ. ಅದು ಜೀವ ಅಂದ್ರೆ ಜೀವ ಹೌದು, ದೇವ ಅಂದ್ರೆ ದೇವನು ಕೂಡ ಹೌದು. ಅಂಥದ್ದು ವಸ್ತುವಿನಾಗಿ ಭೂಲೋಕಕ್ಕೂ ಭಾಲೋಕಕ್ಕೂ ನಡೆದ ವಸ್ತುವಿದ್ದ ಹಾಗೆ ಈ ಕಡೆ ದೇವರು ಹೌದು, ಆ ಕಡೆ ಮನುಷ್ಯನೂ ಹೌದು. ದೇವರು ಕೇವಲ ದೇವರೇ ಆಗಿದ್ದಾಗ ನಮಗೆ ಎಟುಕೋದಿಲ್ಲ, ಉಪಯೋಗ ಏನಿಲ್ಲ. ಬರೀ ಮನುಷ್ಯನು ಕೂಡ ನಮಗೇನು ಉಪಯೋಗ ಇಲ್ಲ. ನಮ್ಮಂತೆ ನಮಗಿಂತ ಹೆಚ್ಚೇನು ನಮಗೆ ಕೊಡಬಲ್ಲ. ಅವನು ಮನುಷ್ಯನಾಗಿ ಒಂದು ದೇವರು ಆದರೆ ಅವನಿಂದ ನಮಗೆ ಬಹಳ ಉಪಯೋಗ ಇದೆ. ಅಂತಹದ್ದೊಂದು ಚೇತನ ಗುರು ಎಂದರೆ ಹಾಗಾಗಿ ಅಂತಹ ಒಂದು ಗುರುವಿಗೆ ಗುರುತ್ವಕ್ಕೆ ಗುರುತತ್ವಕ್ಕೆ ನಮ್ಮಗಳು ನಮ್ಮೆಲ್ಲರದ್ದು ಸಲ್ಲಲೇಬೇಕು. ನಾವಾಗಲೇ ಹೇಳ್ತಕ್ಕೆ ಗುರು ಎಂದರೆ ಶ್ರೇಷ್ಠ, ಗುರು ಪರಂಪರೆ ಶ್ರೇಷ್ಠ. ಅದರಲ್ಲಿ ಈ ನಮ್ಮ ಪರಂಪರೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಗುರುಗಳ ನಡುವೆ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು, ಅವರಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ವ್ಯಕ್ತಿತ್ವ, ಯಾಕೆಂದರೆ ಅವರು ಇದ್ದಷ್ಟು ಕಾಲ ಅವರು ಸಾಧಿಸಿದ್ದೇನು, ಈವರೆಗೂ ಅದರ ಪರಿಣಾಮ ಏನು ಇನ್ನೆಲ್ಲ ಲೆಕ್ಕ ಹಾಕಿದರೆ ಅಂಥದ್ದು ಅಂಥವ್ರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಪ್ರಭಾವ ಇರ್ತಕ್ಕಂಥ ಮಹಾಗುರುವರಿಯ ಶಂಕರಾಚಾರ್ಯರು ಅವರ ಪರಂಪರೆಗಳ ಪೈಕಿಯಲ್ಲಿ ಈ ಒಂದು ಪರಂಪರೆ ವಿಚ್ಛಿನ್ನವಾಗದೆ ಉಳಿದಿರ್ತಕ್ಕಂಥದ್ದು, ಅವಿಚ್ಛಿನ್ನ ಪರಂಪರೆ ಎನಿಸಿಕೊಳ್ಳುವಂಥ ಸೌಭಾಗ್ಯ ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಹಾಗಾಗಿ ಈ ಪರಂಪರೆಗೆ ನಮ್ಮ ಪರಂಪರೆಗೆ ಒಂದು ವೈಶಿಷ್ಟ್ಯ ಇದೆ, ಶ್ರೇಷ್ಠತೆ ಇದೆ. ಹಾಗಾಗಿ ಅನೇಕ ಅಸಾಮಾನ್ಯವಾದ ಕಾರ್ಯಗಳು ಈ ಪರಂಪರೆಯಿಂದ ಆಗಿದೆ. ಹಿಂದೂ ಆಗಿದೆ, ಈಗ ಮಾತ್ರ ಅಂತ ಏನಲ್ಲ, ನಮ್ಮ ಕಾಲದಲ್ಲಿ ಮಾತ್ರ ಅಂತ ಏನಲ್ಲ, ಹಿಂದೂ ಕೂಡ ಆಗಿದೆ, ಇಂದೂ ಆಗಿದೆ. ಹಿಂದಾಗಿದ್ದು ಅದು ಹಿಂದಿನ ಗುರುಗಳ ಮಹಿಮೆಯೇ, ಹಿಂದಾಗ್ತಾ ಇರೋದು ಕೂಡ ಅವರ ಮಹಿಮೆಯೇ. ನಿಮಗೆ 36 ಪ್ರತಿ ಅನೇಕ ಬಾರಿ ನಾನು ಹೇಳಿದ್ದೇನೆ, 36ನೇ ಪೆಟ್ಟಿಗೆ ಒಂದು ಕಟ್ಟಿಗೆ ಒಡೆಯಿತು ಅಂದರೆ ಅದರ ಅರ್ಥ 35 ಪೆಟ್ಟುಗಳಿಗೆ ಉಪಯೋಗ ಇಲ್ಲ ಅಂತಲ್ಲ, 35 ಪೆಟ್ಟುಗಳು ಸೇರಿ 36ನೇ ಪೆಟ್ಟಿಗೆ ಕಾಲ ಬಂದಿರತಕ್ಕಂಥದ್ದು ಅಂತ. ಹಾಗೆ ಅವರ ಎಲ್ಲ ಗುರುಗಳ ಆಶೀರ್ವಾದವಿದೆ, ಅವರ ತಪಶಕ್ತಿ ಇದೆ, ಅವರ ಪುಣ್ಯ ಮಹಿಮೆ ಇದೆ, ಎಲ್ಲ ಕಾರ್ಯಗಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಕಾರ್ಯಗಳ ಬೇಕೆಲ್ಲೂ ಕೂಡ ಹಿಂದಿನ ಈಗಿನ ಈ ಕಾರ್ಯಗಳ ಬೇಕೆಲ್ಲೂ ಕೂಡ ಈ ವಿಶ್ವವಿದ್ಯಾಪೀಠ ಇದೆಯಲ್ಲ, ಇದಕ್ಕೆ ಸಮಾನವಾದ ಕಾರ್ಯ ಮತ್ತೊಂದಿಲ್ಲ. ಇದು ಅಗ್ರಗಣ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಈ ಒಂದು ಕಾರ್ಯವಾದರೆ ಎಲ್ಲ ಕಾರ್ಯವೂ ಆದಂತೆ, ಈ ಒಂದು ಕಾರ್ಯ ಆಗದಿದ್ದರೆ ಬೇರೆ ಎಷ್ಟು ಕಾರ್ಯ ಆದರೂ ಇನ್ನುವಂಥದ್ದು. ಏಕಮೂಲಿಕ ಪ್ರಯೋಗ ಅಂತ ನಾನು ಕೇಳ್ತೇನೆ. ಏಕಮೂಲಿಕ ಪ್ರಯೋಗ ಅಂದರೆ ಎಲ್ಲ ಕಾಯಿಲೆಗೂ ಬರ್ತಕ್ಕಂಥ ಒಂದು ಔಷಧ, ಅದೇ ಔಷಧ ಎಲ್ಲ ಕಾಯಿಲೆಗೂ ಬರ್ತದೆ ಅಂಥದ್ದು. ಹಾಗೆ ಅದೊಂದು ಏಕಮೂಲಿಕೆ ಉಂಟು ಇತ್ತೋ ಇಲ್ವೋ ಉಂಟು ಇಲ್ವೋ ಆಮೇಲೆ ವಿಷಯ. ಆದರೆ ಇದು ಇದಂತೂ ಉಂಟು, ಈ ಒಂದು ಕಾರ್ಯ ಸರಿಯಾದರೆ ಎಲ್ಲ ಸರಿಯಾಗ್ತದೆ. ಮನುಷ್ಯ ಸರಿಯಾದರೆ ಜಗತ್ತು ಸರಿಯಾಗ್ತದೆ. ಮನುಷ್ಯ ಸರಿಯಾಗಬೇಕು ಅಂದರೆ ಶಿಕ್ಷಣ ಸರಿಯಾಗ್ತದೆ, ಆ ಶಿಕ್ಷಣ ಸರಿಯಾಗಿದೆ ಉಂಟು. ಹಾಗಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಮಹಾಪ್ರಯತ್ನ, ಸಣ್ಣ ಪ್ರಯತ್ನ ಅಲ್ಲ, ಬಹು ದೊಡ್ಡ ಪ್ರಯತ್ನ ಅದು ಈ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ನಮ್ಮ ನಡೆದ ಕಡೆಯಿಂದ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಗಳ ಮಧ್ಯೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂಥ ಕಾರ್ಯಗಳಂದರೆ ವಿಶ್ವವಿದ್ಯಾಪೀಠ. ಹಾಗಾಗಿ ಈ ವಿಶ್ವವಿದ್ಯಾಪೀಠವನ್ನೇ ಒಂದು ಥೀಮ್ ಆಗಿ ಇಟ್ಕೊಂಡು ಚಾತುರ್ಮಾಸ್ಯವನ್ನು ನಡೆಸಲಾಯಿತು. ವಿಶ್ವವಿದ್ಯಾ ಚಾತುರ್ಮಾಸ್ಯ ಇವೆಲ್ಲ ಹೆಸರು ಕೊಟ್ಟು ಇದೇ ಜೀವನ, ಇದೇ ಜೀವನ ಆಗಿದೆ. ನಮ್ಮ ಸಭಾಮಂಟಪದಲ್ಲಿ ಸೂರ್ಯೋದಯ ಆಗ್ತಾ ಇದೆ.
ಸೂರ್ಯ ವಿನಯ ಕೊನೆ ಅಕ್ಷರ ಒಂದೇ, ಇಲ್ಲಿ ಎರಡು ಒಂದೇ ಆಗ್ಬಿಟ್ಟಿದೆ, ಸೂರ್ಯ ಮತ್ತು ವಿನಯ ಎರಡು. ನಿಮಗೆ ನಾವು ವಿಶ್ವಯುದ್ಧ ಚಾತುರ್ಮಾಸದ ಬಗ್ಗೆ ಹೇಳ್ತಾ ಇದ್ವು, ವಿಶ್ವಯುದ್ಧ ಬ್ರಿಟನ್ ಬಗ್ಗೆ ಹೇಳ್ತಾ ಇದ್ವು. ಪ್ರತಿ ಚಾತುರ್ಮಾಸಕ್ಕೂ ಒಂದು ಥೀಮ್, ಒಂದು ಪರಿಕಲ್ಪನೆ. ಈಗ ಗೋ ಚಾತುರ್ಮಾಸ ಅಂತ ಆಗಿದೆ ನಮ್ಮಲ್ಲಿ, ಗೋ ಒಂದು ಥೀಮ್ ಆಗಿತ್ತು ಆ ಚಾತುರ್ಮಾಸದಲ್ಲಿ. ವೇದ ಚಾತುರ್ಮಾಸ ಎನ್ನುವ ಕಲ್ಪನೆ ಇದೆ ನಮ್ಮಲ್ಲಿ. ಹೀಗೆ ರಾಮಾಯಣ ಚಾತುರ್ಮಾಸ ಅಂತ ಆಯಿತು, ಇಡೀ ಚಾತುರ್ಮಾಸಕ್ಕೆ ರಾಮಾಯಣ ಥೀಮ್ ಆಗಿತ್ತು. ಈ ಚಾತುರ್ಮಾಸ ವಿಶ್ವವಿದ್ಯಾ ಚಾತುರ್ಮಾಸ ಅಂದರೆ ಈಗ ಸಂಸ್ಥಾಪನೆಗೊಳ್ತಾ ಇರತಕ್ಕಂಥ ವಿಶ್ವವಿದ್ಯಾಪೀಠವೇ ಇದಕ್ಕೆ ಜೀವತಂತು, ಜೀವನಾಡಿ. ನಾವು ಈ ಚಾತುರ್ಮಾಸದಲ್ಲಿ ವಿಶ್ವವಿದ್ಯಾಪೀಠವನ್ನು ಅರ್ಥ ಮಾಡ್ಕೋಬೇಕು, ಮತ್ತು ವಿಶ್ವವಿದ್ಯಾಪೀಠದ ನಿರ್ಮಾಣದಲ್ಲಿ ನಾವು ಸೇರ್ಕೋಬೇಕು, ನಮ್ಮದು ಸೇವೆಯನ್ನು ನಾವು ಆ ಕಾರ್ಯದಲ್ಲಿ ಸಲ್ಲಿಸಬೇಕು. ಕಾರ್ಯ ಹಾಗೆ ಆಗ್ತದೆ, ನಮ್ಮನ್ನು ಬಿಟ್ಟು ಆ ಕಾರ್ಯ ಆಗ್ತದೆ, ನಾವು ಹೋಗದೆ ಇದ್ದಾಗ ಅಂತ. ನಾವು ಇತ್ತು ಆ ಕಾರ್ಯ ಆಗಬೇಕು, ನಾವು ಭಾಗವಹಿಸಿ ಆ ಕಾರ್ಯ ಆಗಬೇಕು, ನಾವು ಸೇವೆ ಮಾಡಿ ಆ ಕಾರ್ಯ ಆಗಬೇಕು. ಆ ದೃಷ್ಟಿಯಿಂದ ವಿಶ್ವಯುದ್ಧ ಚಾತುರ್ಮಾಸ ಎಂಬ ಹೆಸರನ್ನು ಅವರು ಈ ಚಾತುರ್ಮಾಸಕ್ಕೆ ನೀಡಿದರು. ಅದು ಇಲ್ಲಿ ಗೋಕರ್ಣದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ಗೋಕರ್ಣದಲ್ಲಿ ನಿಶ್ಚಯ ಆಗಿರ್ತಕ್ಕಂಥದ್ದು. ದೈವಯೋಗ ರಾಮನ ಇಚ್ಛೆ ಅದು ಇಲ್ಲಿ ಬಂದು ಈ ಚಾತುರ್ಮಾಸ ನಡೀತಾ ಇದೆ. ನಿಮಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಈಗ ನಾವು ಆಗಲೇ ನಿಮಗೆ ಹೇಳಿದ್ರು ರಾಮಚಂದ್ರನಾಥರ ಮಠದ ಕಡೆಯಿಂದ ಏನೆಲ್ಲ ಕಾರ್ಯಗಳಾಗಿದೆ, ಎಲ್ಲ ಕಾರ್ಯಗಳಿಗೆ ಕಿರೀಟ ವಿಶ್ವವಿದ್ಯಾಪೀಠ, ಇದರಷ್ಟು ದೊಡ್ಡ ಕಾರ್ಯ ಬೇರೆ ಯಾವುದೇ ಇಲ್ಲ ಅಂತ. ಇದು ಯಾವಾಗ ಈ ಕಾರ್ಯ ಸಂಬಂಧವಾಗಿ ಗೊತ್ತ ನಿಮಗೆ, ನೀವು ಆಲೋಚನೆ ಮಾಡಿ. ಯಾವಾಗ ಇಡೀ ಪ್ರಪಂಚಕ್ಕೆ ಕಷ್ಟ ಇತ್ತು, ದೇಶವೂ ಕಷ್ಟದಲ್ಲಿತ್ತು, ಸಮಾಜವೂ ಕಷ್ಟದಲ್ಲಿತ್ತು, ಅತ್ಯಂತ ದೊಡ್ಡ ಸವಾಲಿದ್ದಾಗಲೇ ಅತ್ಯಂತ ದೊಡ್ಡ ಸಾಧನೆಗಳು ಆಗ್ತವಂತೆ. ಇದು ಕೂಡ ಹಾಗೆ ಆಗಿದೆ. ಈ ವಿಶ್ವವಿದ್ಯಾಪೀಠ ಹೆಚ್ಚು ಕಡಿಮೆ ರೂಪ ತಾಳಿದೆ ಇವತ್ತು, ಅದು ಜನ್ಮ ತಾಳಿದೆ ಇವತ್ತು ನಡೀತಾ ಇದೆ. ಇದು ಮೂಡಿ ಬಂದ ಕಾಲ ಯಾವುದಂದ್ರೆ, ಸಾಮಾನ್ಯವಾಗಿ ಎಷ್ಟೋ ಸಂಸ್ಥೆಗಳು ಸತ್ತು ಹೋಗಿರ್ತಕ್ಕಂಥ ಕಾಲ, ಸಂಸ್ಥೆಗಳು, ವ್ಯಕ್ತಿಗಳು, ವ್ಯವಸ್ಥೆಗಳು ನಾಶವಾಗಿರ್ತಕ್ಕಂಥ ಕಾಲ, ಇಡೀ ಜಗತ್ತು ಅಸ್ತವ್ಯಸ್ತವಾಗಿರ್ತಕ್ಕಂಥ ಕಾಲದಲ್ಲಿ ಇದು ಹುಟ್ಟಿ ಬಂತು. ಕೃಷ್ಣ ಹುಟ್ಟಿ ಬಂದ ಕಾಲ ಇರ್ತಂತು, ಕಂಸನ ಒಂದು ಅಖಾಂಡ ತಾಂಡವ ಈ ಪ್ರಪಂಚ ನಡೀತಾ ಇತ್ತು, ಉಳಿತಿಗೆ ಇಲ್ಲಿ ಜಾಗ ಇರಲಿಲ್ಲ. ಆ ಸಮಯದಲ್ಲಿ ಹುಟ್ಟು ಬಂದಿದ್ದಾರೆ, ಹುಟ್ಟು ಬಂದಿದ್ದಾರೆ ಅಂದರೆ ಸೆರೆಮನೆಯಲ್ಲಿ, ಅದು ಬೆಳಗಾವದಲ್ಲಿ ಮಧ್ಯರಾತ್ರಿಯಲ್ಲಿ ಗಾಢಾಂಧಕಾರದಲ್ಲಿ ಹುಟ್ಟಿ ಬಂದ ಜ್ಯೋತಿ. ಹಾಗೆಯೇ ಕೃಷ್ಣನ ಹಾಗೆಯೇ ಈ ವಿಶ್ವವಿದ್ಯಾಪೀಠವು ಕೂಡ ಪ್ರಪಂಚಕ್ಕೆ ಕತ್ತಲುಗೊಂಡಿದ್ದಾರೆ, ದೇಶವು ಬಹಳ ಕಷ್ಟದಲ್ಲಿದ್ದಾರೆ, ಹುಟ್ಟಿ ಬಂದಿರತಕ್ಕಂಥ ಅಥವಾ ಅವಧರಿಸಿ ಬಂದಿರತಕ್ಕಂಥ ಒಂದು ಜ್ಯೋತಿ. ಹಾಗಾಗಿ ಈ ಎರಡು ವರ್ಷಗಳು, ಕಳೆದ ವರ್ಷ ಮತ್ತು ಈ ವರ್ಷ, ಈ ಎರಡು ವರ್ಷಗಳಲ್ಲಿಯೇ ವಿಶ್ವವಿದ್ಯಾಪೀಠದ ಈ ಮನೆಯ ಎಲ್ಲ ಕಾರ್ಯಗಳು ನಡೆದಿವೆ ನೋಡಿ. ಸುಮಾರು 1000 ಹೆಚ್ಚು ವಿದ್ಯಾರ್ಥಿಗಳು ಒಟ್ಟಾರೆ ನಮ್ಮ ವಿಶ್ವವಿದ್ಯಾಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು 1000 ಹೆಚ್ಚು, 3 ಹೆಚ್ಚು ಆಚಾರ್ಯ, 7 ಗುರುಗಳು. ಹಾಗೆ ವಿವಿಧವಾಗಿರ್ತಕ್ಕಂಥ ನಿರ್ಮಾಣದ ಕಾರ್ಯಗಳು. ನೀವು ಈಗಾಗಲೇ ನಿಮ್ಮ ಇದ್ದಾನೆ ಕೇಳಿದಾಗೆ ಸುಮಾರು 30 ರೂಪಾಯಿಗಳಷ್ಟು ನಿರ್ಮಿತಿಯ ಕಾರ್ಯಗಳು ಒಟ್ಟಾರೆ ಈ ಸಮಾಜ ಸಮರ್ಪಣೆ ಮಾಡಿದ್ದು, ಮಠ ಸಮರ್ಪಣೆ ಮಾಡಿದ್ದು ಶತಕೋಟಿಗೆ ಮೀರಿ ಈ ಅವಧಿಯಲ್ಲಿ, 2 ಅವಧಿಯಲ್ಲಿ ವಿಶ್ವವಿದ್ಯಾಪೀಠಕ್ಕೆ ಮಠದಿಂದ ಮತ್ತು ಸಮಾಜದಿಂದ ಸಂದಿರ್ತಕ್ಕಂಥ ಸೇವೆ ಹತ್ತು 120 ರೂಪಾಯಿ. ಇಷ್ಟು ನಡೆದಿದ್ದು ಯಾವಾಗ ಅಂದರೆ ಈ ಯಾವ ಬೇರೆ ವಿಷಯ ಮಾತಾಡೋಕ್ಕೆ ತಯಾರಿಲ್ಲ. ನಿಮ್ಮ ಕೊರೋನಾ ಬಿಟ್ಟು ಬೇರೆ ವಿಷಯ ಯಾವ ಟಿವಿ ಚಾನಲ್ನಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಅಧಿಕಾರಿಗಳಲ್ಲಿ ಅಥವಾ ಸಮಾಜದ ಯಾವುದೇ ಪ್ರಮುಖರಲ್ಲಿ ಸಾಮಾನ್ಯ ಜನರಲ್ಲಿ ಬೇರೆ ವಿಷಯಕ್ಕೆ ತಲೆ ಕೊಡಲಿಕ್ಕೆ ಸಾಧ್ಯ ಇದ್ದಿರೋ ಕಾಲದಲ್ಲಿ ಇಷ್ಟು ಕಾರ್ಯ ನಡೆದಿದೆ ನೋಡಿ. ಗುಂಪು ಕೊಟ್ಟುಕೊಂಡು ಸಂಗ್ರಹಕ್ಕೆ ಯಾರು ಹೋಗಲಿಲ್ಲ ಈ 2 ವರ್ಷದಲ್ಲಿ. ನಿಮ್ಮ ಗಮನದಲ್ಲಿ ಈ 2 ವರ್ಷದಲ್ಲಿ ಸಂಗ್ರಹದ ಅಭಿಯಾನ ನಡೆದಿಲ್ಲ, ಹಣ ಸಂಗ್ರಹದ ಅಭಿಯಾನ ನಡೆದಿಲ್ಲ. ಎಲ್ಲಿಯೂ ಯಾರು ವೈಯಕ್ತಿಕವಾಗಿರಲಿ ಅಥವಾ ಸಾಮೂಹಿಕವಾಗಿರಲಿ, ಗುಂಪಾಗಿರಲಿ ಸಂಗ್ರಹಕ್ಕಾಗಿ ಅವರು ಸಂಚಾರ ಮಾಡಲಿಲ್ಲ. ಅದಕ್ಕೆ ಕೆಲಸ ಆಯಿತು. ಯಾವಾಗ ಹಣ ಬರಲಿಕ್ಕೆ ಕಷ್ಟ ಆಯಿತು ಅವಾಗ ಹಣ ಬಂತು, ಕೇಳದೇ ಹಣ ಬಂತು, ತಾನೇ ಬಂತು, ಕಷ್ಟದ ಜನ ಇದ್ದವರು ಕೂಡ ಕೊಟ್ಟರು. ವಿದ್ಯಾರ್ಥಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದೊಡ್ಡ ಈಗ ನಮ್ಮ ಈ ವಿಶ್ವವಿದ್ಯಾಲಯಗಳ ಕುರಿತು ಸಂವಾದಗಳು ನಡೆದಲ್ಲೆಲ್ಲ ಒಂದೇ ಪ್ರಶ್ನೆ ಬರ್ತಾ ಇತ್ತು ಎಲ್ಲ ಕಡೆ, ವಿದ್ಯಾರ್ಥಿಗಳು ಏನು ಸಿಗ್ತಾರೆ ನಿಮಗೆ, ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅಂತ.
ಗೊತ್ತಿರಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಈ ಗುರುಕುಲಗಳಿಗಿರ್ತಕ್ಕಂಥ ಅಡ್ಮಿಷನ್ ಬೇರೆ ಎಲ್ಲೂ ಇಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ವಿದ್ಯಾ ಪ್ರಸಿದ್ಧವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಮಾಡ್ವಾಸ್ ಕಾಲೇಜು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದು 15 ಬ್ಯಾಚ್ ಮುಗಿಸಿ ಬರೋಂಥದ್ದು ಈಗ 4-5 ಬ್ಯಾಚ್ ಇರ್ತಕ್ಕಂಥದ್ದು. ಸೊ ಕಾಲ ಹಾಗಿದೆ, ಸಂಸ್ಥೆ ತುಂಬ ಒಳ್ಳೆಯ ಸಂಸ್ಥೆ ಆದರೂ ಕೂಡ ಸಂದರ್ಭ ಹಾಗಿದೆ ಅಂತ. ಆದರೆ ನೀವು ಗೋಕರ್ಣಕ್ಕೆ ಬಂದರೆ ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ತದೆ. ಈ ವಿಶ್ವವಿದ್ಯಾಪೀಠದ ವಿಷಯ ನೋಡಿದರೆ ಅಲ್ಲಿ ನಮ್ಮ ಇನ್ನೊಂದು ಕ್ಯಾಂಪಸ್ ಸೇರಿದಾಗ 1000 ಆಗ್ತದೆ, ಆ ಕ್ಯಾಂಪಸ್ನಲ್ಲಿ 500 ಹೆಚ್ಚು ಪ್ರವೇಶ ಅದೇ ಇದೆ. ಈ ವರ್ಷ ಇನ್ನೂ ಸೇರ್ತಾ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಹಾಗಾಗಿ ಧನಾಗಮ ಮತ್ತು ವಿದ್ಯಾರ್ಥಿಗಳು ಲಾಭ ಆಗ್ತಕ್ಕಂಥದ್ದು. ಮತ್ತು ನಿರ್ಮಾಣ ಕಾರ್ಯ ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ ಕೆಲಸಗಳು ಸಿಗೋದಿಲ್ಲ, ಸಾಮಗ್ರಿಗಳು ಸಿಗೋದಿಲ್ಲ, ತುಂಬ ಕಷ್ಟ, ಭಯ ಇದೆ ತುಂಬ. ಇವತ್ತಿಗೆ ಹೇಳ್ದಕ್ಕೆಲ್ಲ ಹೋಗ್ಬಿಡ್ತಾರೆ ಕೆಲಸಗಾರರು. ಈಗ ನಮ್ಮ ಮಾತೃಭೂಮಿ ಕ್ಯಾಂಪಸ್ನಲ್ಲಿ ಸುಮಾರು 250 ಜನ ಕೆಲಸ ಮಾಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ದೂರ ಬಂದ್ಬಿಟ್ರು. 150 ಜನ ಓಡೋದು ಅದರೊಳಗೆ ಈ ಕೊರೋನಾದ ಕೈ ಬಂದಾಗ, ಟ್ರೈನ್ ಇರ್ತದೆ ಇರೋದಕ್ಕಂತ ಒಂದು ಆತಂಕ ಬಂದಾಗ, ಯುಪಿಗೆ ಇವತ್ತು ಬಿಹಾರ ಆ ಕಡೆ ಓಡಿಬಿಟ್ರು. ಅಂದರೆ ಈ ಕೆಲಸ ನಡೀತದೆ ಆಶ್ಚರ್ಯ ಅಂತ ಅನಿಸ್ತದೆ. ಅಂತ ನಿಮ್ಗೆ ಒಂದು ಮಾತು ನಾನು ಹೇಳಬೇಕು, ಅದೇನೆಂದರೆ ಈ ಕಾರ್ಯವನ್ನು ನೀವು ಮಾಡ್ತಾ ಇರೋದ್ರಲ್ಲ, ನಾವು ಮಾಡ್ತಾ ಇರೋದು ದೇವರು ನಡೆಸ್ತಾ ಇದ್ದಾನೆ ಈ ಕಾರ್ಯವನ್ನು. ನಿಮಗೆ ತರ್ಕ ಸಿಕ್ಕೋದಿಲ್ಲ ರಾಜಕೀಯ ಮೇಲೆ ಇರ್ತಕ್ಕಂಥದ್ದು, ಇದು ಹೇಗಾಯ್ತು ಅಂತ ಅರ್ಥ ಆಗೋದಿಲ್ವೋ. ಅದನ್ನ ಯಾರು ಮಾಡಿತ್ತು? ದೇವರು ಮಾಡಿದ್ದು. ರಾಮ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿ, ರಾಮಪೂಜೆ ಘಟ ನಾನು ಕೇಳ್ತಾ ಇದ್ದೀನಿ. ನಾನು ಈ ಮಾತನಾಡ್ತಾ ಇರುವಾಗ ರಾಮಪೂಜೆ ಘಟ ಅಂತ ಕೇಳ್ತಾ ಇರುವಂಥದ್ದು. ಹಾಗಾಗಿ ಇದು ಖಂಡಿತವಾಗಿಯೂ ಮನುಷ್ಯ ಕಾರ್ಯ ಅಲ್ಲ. ಯಾವ ಪ್ರತಿಯೊಂದು ಯುಗದಲ್ಲಿ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆರಂಭ ಆಗ್ತದೆ. ಈಗಲೂ ಕೂಡ ಹಾಗೆ ಜಗತ್ತೇ ಸಂಕ್ರಮಣ ಕಾಲದಲ್ಲಿದೆ, ದೇಶ ಕೂಡ ತುಂಬ ಸಮಸ್ಯೆಗಳು ಎದುರಿಸ್ತಾ ಇದೆ. ದಕ್ಷಿಣದಲ್ಲಿ ಬೆಳಕು ಮತ್ತು ಬಹುಶಃ ಶಂಕರಾಚಾರ್ಯ 3 ಬಾರಿ ಕರೆಯಲ್ಲಿರ್ತಕ್ಕಂಥ ಗೋಕರ್ಣ ಆತ್ಮಲಿಂಗದ ಭೂಮಿ, ಹನುಮಂತನ ಅವತಾರ ಸ್ಥಾನ, ಅವತರಿಸಿರ್ತಕ್ಕಂಥ ಒಂದು ಸ್ಥಾನ, ದೇವರಾದಂಥ ಭೂಭೂಮಿ, ಎಂಥ ಕಡೆ ಬರಬೇಕು ಅನ್ನೋ ಯೋಗ ಇತ್ತು ಅನ್ನೋ ಬಹುಶಃ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಗೊಂದು ಅನಾವರಣ ಆಗ್ತಾ ಇದೆ. ನಾವು ಶಾಲೆ ಪ್ರಾರಂಭ ಮಾಡುವಾಗ ಅದು CBSE ಆಗಿರಲಿಲ್ಲ, ಅದು ICSE ಆಗಿರಲಿಲ್ಲ, ಅದು ಸ್ಟೇಟ್ ಸಿಲೆಬಸ್ ಕೂಡ ಆಗಿರಲಿಲ್ಲ. ಎಂದೈ ಯೋಜಿಸಿದ್ರೆ ಯಾರಿಗೂ ಗೊತ್ತಿಲ್ಲ, ಹಾಗಾದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಪೋಷಕರು ಯಾವ ನಂಬಿಕೆಯಲ್ಲಿ ಮಕ್ಕಳನ್ನು ಕಳುಹಿಸಿಕೊಟ್ರು? ಅಲ್ಲಿ TC ಕೊಟ್ಟು ತಗೊಂಡು ಮಾಡೋಕೆ ಬರ್ತಾ ಇದೆ ಆ ವ್ಯವಸ್ಥೆ ಇದೆ, ಅರ್ಥ ಆಗೋದಿಲ್ಲ. ಮಕ್ಕಳ ಭವಿಷ್ಯ ಏನು ಸರ್ಟಿಫಿಕೇಟ್ ಸಿಗ್ತದೋ ಗೊತ್ತಿಲ್ಲ ಅಂತ. ಆದರೆ ಅದು ತಾಯಿಗಳು ಮಕ್ಕಳನ್ನು ಕಳಿಸ್ಬಿಟ್ಟಿದ್ದಾರೆ. ಹಾಗೆ ಸಮರ್ಪಣೆ ಮಾಡೋದು ತುಂಬ ಸಮರ್ಪಣೆ ಮಾಡಿದೆ. ಪೂರ್ಣಾವಧಿ ಮತ್ತೆ ಪೂರ್ಣಾವಧಿ ಬಂದಿದ್ದಾರೆ ನಮ್ಮ ರಘುನಂದನ್ ಉದಾಹರಣೆಗೆ, ರಘುನಂದನ್ ಬೆಕ್ಕಡು ಅದನಿಗೆ ಇನ್ಫೋಸಿಸ್ ಕೆಲಸ ಸಿಕ್ಕಿತ್ತು. ಅದು ಒಂದು 2 ಲಕ್ಷಕ್ಕಿಂತ ಹೆಚ್ಚು ವರ್ಮಾನ ಇರ್ತಕ್ಕಂಥ ಮಾಸಿಕ ವರ್ಮಾನ, 2 ಲಕ್ಷಕ್ಕೆ ಮಿಕ್ಕಿರ್ತಕ್ಕಂಥ ಒಂದು ಉದ್ಯೋಗ ಅದು. ಆದರೆ ಅದನ್ನು ಬಿಟ್ಟು ವಿಷ್ಣುಪುತ್ರ ವಿಶ್ವವಿದ್ಯಾಪೀಠದಲ್ಲಿ ಸಂಗೀತದ ಆಚಾರ್ಯರಿಗೆ ಬರ್ತಾನೆ. ಅದರಲ್ಲಿ ಏನಂದರೆ ದೈವ ಪ್ರೇರಣೆ ಇದು ಬೇರೆ ಏನು ಅಲ್ಲ. ಹಾಗಾಗಿ ವಾಸ್ತುಶಾಸ್ತ್ರ ಬೆಳಿಬೇಕು, ಆಯುರ್ವೇದ ಬೆಳಿಬೇಕು, ಸಂಗೀತ ಬೆಳಿಬೇಕು, ವೃಕ್ಷಾಯುರ್ವೇದ ಬೆಳಿಬೇಕು, ಸಾಮವೇದ ಬೆಳಿಬೇಕು, ಇಂಥ ಅಳಿತಾ ಇರತಕ್ಕಂಥ ಒಂದೊಂದು ವಿದ್ಯೆಗಳನ್ನು ಉಳಿಸ್ತಕ್ಕಂಥ ಮಹಾಪ್ರಯತ್ನವನ್ನು ನಾವೆಲ್ಲ ಸರಿ ಮಾಡೋಣ. ಮತ್ತು ಮಕ್ಕಳಲ್ಲಿ ಧರ್ಮಾಭಿಮಾನ ಬೆಳೆಸೋಣ, ದೇಶಾಭಿಮಾನ ಬೆಳೆಸೋಣ. ಅಲ್ಲಿಂದ ಹೊರಬರುವ ಮಕ್ಕಳು ಯೋಧರಾಗಬೇಕು, ಅವರು ಎರಡು ಒಟ್ಟಿಗೆ ಆಗಿರಬೇಕು, ಯೋಗಿಗಳು ಆಗಿರಬೇಕು, ಯೋಧರು ಕೂಡ ಆಗಿರಬೇಕು. ಅಂಥ ಮಕ್ಕಳನ್ನು ಸಿದ್ಧಪಡಿಸೋಣ. ಅಂಥ 10 ಮಕ್ಕಳು ಬರಕ್ಕೆ ಬಂದರೆ ದೇಶ ಬದಲಾಗ್ತದೆ. ವಿವೇಕಾನಂದರು ಕೇಳಿದ್ರಲ್ಲ, ಅಂಥ 100 ಯುವಕರನ್ನು ಕೊಟ್ಟಿದ್ದೆ ನಾನು ದೇಶವನ್ನು ಬದಲಾಯಿಸ್ತೇನೆ. ಆ 100 ಯುವಕರು ಇಲ್ಲಿದ್ದಾರೆ ವಿಷ್ಣುಪುತ್ರ ವಿಶ್ವವಿದ್ಯಾಲಯದಿಂದ. ಅದಕ್ಕೆ ಅಂಥ ಒಂದೊಂದು ಕಿಡಿ ಬರಕ್ಕೆ ಬಂದರೆ ಇಡೀ ದೇಶದಲ್ಲಿ ಕಿಚ್ಚನ್ನು ಹೊಂದಿಸ್ಬೋದು, ರಾಷ್ಟ್ರಪ್ರೇಮದ ಕಿಚ್ಚನ್ನು ಹೊಂದಿಸ್ಬೋದು. ಅಥವಾ ನಮ್ಮ ರಾಷ್ಟ್ರದ ಪರಂಪರೆಯ ಮಹತ್ತರವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಅನಾವರಣ ಮಾಡ್ಬೋದು, ದೇಶವನ್ನು ಬದಲು ಮಾಡ್ಬೋದು. ದೇಶವನ್ನು ಧನದಿಂದ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಧನಶಕ್ತಿಯನ್ನು ಸಾಧ್ಯ ಇಲ್ಲ, ಕೇವಲ ಜನಶಕ್ತಿಯನ್ನು ಸಾಧ್ಯ ಇಲ್ಲ, ಜ್ಞಾನದಿಂದ ಸಾಧ್ಯ ಇಲ್ಲ. ಒಬ್ಬ ಜ್ಞಾನಿ ಅವನು ದೇಶವನ್ನು ಬದಲು ಮಾಡಬಲ್ಲ. ಉದಾಹರಣೆಗೆ ಶಂಕರಾಚಾರ್ಯ ಏನಿತ್ತು? ಶಂಕರಾಚಾರ್ಯ ಸೈನ್ಯ ಇತ್ತ, ಕೋಶ ಇತ್ತ, ಅಥವಾ ಒಂದು ಭಾರಿ ಜನಸ್ತೋಮ ತೆರೆಗೆ ಕಂಡಿದ್ರು. ಅವ್ರು ಹೇಳ್ತಾರೆ
ಅವನೊಬ್ಬನೇ ಈ ಕಡೆ ಇರ್ತಕ್ಕಂಥ ಒಂದು ಅಂಗಡಿಗೆ ದೊಡ್ಡ ಬೆಳವೆ ಇದೆ. ಶಂಕರಾಚಾರ್ಯ ಕಾಲ ಇತ್ತು ಪ್ರಾರಂಭಿ ಚಿಂತ ಅಂತ ಹೇಳುವಾಗ ಪರಿಪಂಥಿಗಳು ಈ ಆ ತತ್ವಕ್ಕೆ ಆ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆ ಅವರಿಗೆ ರಾಜಾಶ್ರೀ. ಈ ಕಡೆಗೆ ಒಬ್ಬ ತರುಣ ಸನ್ಯಾಸಿ ಏಕಾಂಗಿ ಭಾಷ್ಯದಲ್ಲಿ ನೇರವಾಗಿ ಉಲ್ಲೇಖ ಮಾಡ್ತಾರೆ. ಅವರು ನಿತ್ಯತೆ ಅಂದ್ರೆ ಜ್ಞಾನ, ಆ ಜ್ಞಾನ ಬಂದರಿಂದ ಇಡೀ ಭಾರತವನ್ನು ಈಗಿನ ಭಾರತ ತುಂಡಾಗಿರುವ ಭಾರತ ಅಖಂಡ ಭಾರತ ಆ ಭಾರತವನ್ನು ಬದಲಾಯಿಸ್ತಾರೆ, ಆ ಭಾರತವನ್ನು ಅವರು ಬೆಳಗಾಗ್ತಾರೆ. ಇಂಥ ಅನೇಕರು ವಿಷ್ಣುಮುಕ್ತ ವಿಶ್ವವಿದ್ಯಾಲಯಗಳಿಂದ ಹೊರಗೆ ಬಂದರೆ ದೇಶಿಯನ್ನು ಅನ್ಬೋದು ಮತ್ತು ಪ್ರಪಂಚವನ್ನು ಅನ್ಬೋದು. ಇವತ್ತು ಅಭಿಮಾನ ಇದೆ, ಜ್ಞಾನ ಇಲ್ಲ, ದೇಶದ ಬಗ್ಗೆ ಅಭಿಮಾನ ಇದೆ, ಏನಾದರೂ ಮಾಡಬೇಕು ಅನ್ನೋ ಮನಸ್ಸಿದೆ, ಅರಿವಿಲ್ಲ. ಒಂದು ಅಥೆಂಟಿಕ್ ಆಗಿ ಇದು ವಾಸ್ತುಶಾಸ್ತ್ರ, ಇದು ವೇದಾಂತ, ಇದು ಖಗೋಳ ಎಂದು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ನಮ್ಮ ಪರಂಪರೆಯಲ್ಲಿ ಸತ್ವ ಸಾಧನೆ ಏನು ಗೊತ್ತಿಲ್ಲ, ಉಂಟು ಅಂತ ಗೊತ್ತು ಅಷ್ಟೇ, ಅದು ಏನುಂಟು ಏನು ಅಂತ ಗೊತ್ತಿಲ್ಲ. ಇದು ಇದು ಯಾರಿಗೆ ಲಭ್ಯ ಆಗ್ತದೋ, ಯಾರಲ್ಲಿ ಶಾಸ್ತ್ರಜ್ಞಾನ ಸಂಪೂರ್ಣವಾಗಿರ್ತದೋ ಅಂಥವ್ರು ಹೊರಗೆ ಬಂದರೆ ಅಂಥವ್ರು ರಾಷ್ಟ್ರವನ್ನು ಪರಿವರ್ತನೆ ಮಾಡಬೇಕು. ಹಾಗಾಗಿ ಅಂಥದ್ದನ್ನು ಮಾಡೋಣ. ಈಗ ನಮ್ಮ ಮಠ ಕೇವಲ ಇಷ್ಟೇ ನಮ್ಮ ಈಗ ಕೆಲವು ಮಠಗಳಾಗಿರ್ತವೆ, ಮಠಗಳು ಮಾಡಿ ಮೇಲೆ ಮಾಡಿ 120 ದೇಶ ಶಾಖೆಗಳು ಹೀಗೆಲ್ಲ ಆಗ್ತವೆ. ಏನು ಉಪಯೋಗ ಇದೆ? ನೆಮ್ಮದಂತವಾಗಲಿ 120 ದೇಶದ ಶಾಖೆ ಅಥವಾ 1,000 ಕೋಟಿ ರೂಪಾಯಿ ಸಂಪತ್ತು, ಇದು ಮಠದ ಅಭಿವೃದ್ಧಿ ಅಲ್ಲ. ಇನ್ನು ಕೆಲವು ಹೇಗಂದ್ರೆ ಆಯಾ ಸಮಾಜವನ್ನು ಮಾತ್ರ ಹೊಂದುತ್ತಂತೆ, ನಾವು ಪ್ರಮುಖ ಕಡೆ ಇರ್ತದೆ, ಸಮಾಜ ಬಾಂಧವರಿಗೆ ಮಾತ್ರ ಪ್ರವೇಶ. ಟೀಕೆ ಅಲ್ಲ, ಇದು ಟೀಕೆ ಅಂತಲ್ಲ, ಇದು ನಮ್ಮ ದಾರಿ ಅದಲ್ಲ. ಹಾಗಿದ್ರೆ ಏನಂದ್ರೆ ನಮ್ಮ ವ್ಯಾಪ್ತಿ ಇಷ್ಟೇ ಇರ್ಬೋದು, ಈ ಗೋಕರ್ಣ ಮಠ ಮಾತ್ರ ಇರ್ಬೋದು, ಆದ್ರೆ ಇಲ್ಲಿ ನಾವು ಹಂಚದೆ ಬೆಳಕು ಇಡೀ ದೇಶವನ್ನು ಬೆಳಬೇಕು. ದೇಶವನ್ನು ಆಡಬೇಕು ಅಂತ ಸಣ್ಣ ಮಾತು, ದೇಶವನ್ನು ಕಟ್ಟಬೇಕು, ದೇಶವನ್ನು ಆಡೋದ್ರ ಬಗ್ಗೆ ವಿಷಯವೇ ಇಲ್ಲ ಅಂತ. ದೇಶವನ್ನು ಕಟ್ಟಬೇಕು, ದೇಶವನ್ನು ಬೆಳೆದಬೇಕು, ದೇಶಕ್ಕಾಗಿ ಹೋರಾಡಬೇಕು, ದೇಶಕ್ಕಾಗಿ ಸರ್ವಾರ್ಪಣೆ ಮಾಡಬೇಕು, ಇಂಥವರನ್ನು ನಾವು ಮನೆಗೊಳಿಸ್ಬೇಕು. ಅದರಲ್ಲಿ ಕಾಣ್ತಾ ಇದೆ, ನಾವೇ ಸ್ವತಃ ಪಾಠ ಮಾಡ್ತಾ ಇದ್ದೇವೆ. ಆ ಮಕ್ಕಳ ಕಣ್ಣಲ್ಲಿ ಬೆಳಕಿದೆ, ಆ ಮಕ್ಕಳ ಹೃದಯದಲ್ಲಿ ಹೆಚ್ಚಿದೆ. ಮಕ್ಕಳ ಜೊತೆ ಮಾತಾಡಬೇಕು, ಸಂವಾದ ಮಾಡಬೇಕು. ನೀವು ಬದಲಾವಣೆ ಮಾಡ್ತೀರಿ, ತುಂಬ ಬದಲಾವಣೆ. ಆ ಬದಲಾವಣೆ ನಾವೇನು ಅನ್ಕೊಂಡಿದ್ವು ಈ ಮಕ್ಕಳು ಹೊರಗೆ ಬರುವಾಗ ಹೀಗೆ ರೂಪದಲ್ಲಿ ಅದಕ್ಕೆ ಪೂರಕವಾಗಿದೆ, ಅದೇ ಮಾರ್ಗದಲ್ಲಿದೆ. ಮತ್ತು ಇಷ್ಟು ಅದ್ಭುತ ಅಂತ ಅನಿಸ್ತಕ್ಕಂತೆ ಈಗ ನಾವು ರಾಮಾಯಣ ಪಾಠ ಮಾಡ್ತೇವೆ ಅಥವಾ ಮಹಾಪುರುಷರ ಚರಿತ್ರೆಯನ್ನು ಪಾಠ ಮಾಡ್ತೇವೆ, ಅದು ಪರೀಕ್ಷೆಗಿಲ್ಲ, ಪರೀಕ್ಷೆಗಿಲ್ಲ, ಅದಕ್ಕೆ ಮಾರ್ಗ ಸೇರಿ ಸಿಗೋದಿಲ್ಲ. ಆದರೆ ಮಕ್ಕಳು ಚಾಚೂತಪ್ಪನ್ನು ನೆನಪಿಟ್ಕೊಳ್ತಾರೆ. ಅದು ಇನ್ನೊಂದು ನಾವು ಪಾಠಕ್ಕೆ ಹೋದಾಗ ನಾವು ಯಾವ ಪ್ರಶ್ನೆ ಕೇಳಿ, ಯಾವ ಉದಾಹರಣೆ, ಯಾವ ದೃಷ್ಟಾಂತ, ನಾವು ವಾಕ್ಯವಾಗಿ ಒಂದು ಹಾಗೆ ನಮ್ಮ ಮತ್ತೆ ಒಪ್ಪಿಸ್ತಾರೆ. ತತ್ವಗಳನ್ನು ಕೇಳ್ತಾನೆ, ಈ ಪಾಠದ ತತ್ವಗಳನ್ನು ಹೇಳಿ, ಇಲ್ಲೇನು ತತ್ವ ಇದೆ ಹೇಳಿ, ತತ್ವಗಳನ್ನ ಹೇಳ್ತಾರೆ. ನಿಶ್ಚಿತವಾಗಿಯೂ ಇವರೆಲ್ಲ ಶಂಕರಾಚಾರ್ಯರ ಈ ಮಕ್ಕಳಿಗೆ ನಿಮ್ಮ ಮುಂದೆ ಬರಬೇಕಾದ್ರೆ ಕಾಣ್ತೀರಿ. ಇನ್ನು ಕೆಲವು ವರ್ಷ ಕಳೆದಾಗ, ಕೆಲವೇ ಕೆಲವು ವರ್ಷದಲ್ಲಿ ಈ ಮಕ್ಕಳು ಹೊರಗೆ ಬಂದಾಗ ನೀವು ನಿಮ್ಗೆ ವಿಚಿತ್ರ ಅಂತ ಅನಿಸ್ತದೆ. ಅಂತ ಒಂದು ಬದಲಾವಣೆಯನ್ನ ದೇಶದಲ್ಲಿ ಕಾಣ್ತೀವಿ. ಹಾಗಾಗಿ ನಾವು ವಿಷ್ಣುಗುಪ್ತ ಹೆಸರನ್ನು ಇಟ್ಟಿದ್ದು. ವಿಷ್ಣುಗುಪ್ತ ಏನ್ ಮಾಡ್ದ? ಚಾಣಕ್ಯ ಮಾಡಿದ್ದು, ಚಾಣಕ್ಯ ನೇರವಾಗಿ ಸೈನ್ಯ ಕಟ್ಟಿ ನಂತರ ಆಕ್ರಮಣ ಮಾಡಿಲ್ಲ, ಅಥವಾ ಯಮನನ್ನು ಎದುರಿಸಲಿಲ್ಲ, ಅದು ಮಾಡಿದ್ರು ಚಂದ್ರಗುಪ್ತ ನಿರ್ಮಾಣ, ಚಂದ್ರಗುಪ್ತನಂತಹ ಅನೇಕ ನಿರ್ಮಾಣ, ಅದರ ಪರವಾಗಿ ರಾಷ್ಟ್ರ ಬದಲಾಯಿತು, ಸ್ವರ್ಣ ನಿಮಗಿಸಿತ್ತು ನಮ್ಮ ದೇಶಕ್ಕೆ. ಹಾಗಾಗಿ ಇಂಥದ್ದೊಂದು ಕಾರ್ಯ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಚಾತುರ್ಮಾಸ್ಯಕ್ಕೆ ಅಲ್ಲಿಯ ಉದ್ದೇಶ. ವಿಶ್ವವಿದ್ಯಾಪೀಠದ ಕುರಿತು ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಮತ್ತು ನಾವು ಆ ಕಾರ್ಯ ಜೊತೆಗೆ ಇರಬೇಕು, ನಮ್ದೊಳ್ಳೆ ಸೇವೆ ಇರಬೇಕು. ನೋಡಿ, ಇದು ಹಣದ ಪ್ರಶ್ನೆಯನ್ನ ನೀವೇನು ಹಣ ಸಮರ್ಪಣೆಗೂ ಇದ್ದೆ ಬಂದಾಗಿದ್ದ ಆಧಾರವಲ್ಲ. ನೀವು ಇಲ್ಲಿವರೆಗೆ ಏನು ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಬೆಂಬಲ, ಆತ್ಮಾರ್ಪಣೆ ಅಥವಾ ಸಂಪತ್ತಿನ ಅರ್ಪಣೆ, ಇದು ಖಂಡಿತವಾಗಿಯೂ ಸಣ್ಣ ವಿಷಯ ಅಲ್ಲ, ಖಂಡಿತ ಮಾಡ್ತೀರಿ. ಆ ಮಾತಲ್ಲ ಇದು, ನಮ್ಮ ವಿಷಯ ಏನಂದ್ರೆ ಒಂದು ರೈಲು ಹೊರಟಿದೆ ರಾಮರಾಜ್ಯದ ಕಡೆಗೆ, ನಾವು ಹತ್ಕೊಳ್ಬೇಕು. ಒಂದು ರಾಮರಾಜ್ಯದ ನಿರ್ಮಾಣ ಆಗ್ಬೇಕಾದ್ರೆ ಒಂದು ಹೆಟ್ಟಿಗೆ ನಾವು ಕೊಡಬೇಕು. ಅಥವಾ ಈ ಒಂದು ವಿಶ್ವವಿದ್ಯಾಲಯದ ಮಹಾಜ್ಯೋತಿ ಮಹಾಗ್ನಿ ಬೆಳಗ್ಗೆ ವಿಶ್ವವನ್ನೇ ಬೆಳಗಬೇಕಾದ್ರೆ ಅದರೊಳಗೆ ನಾವು ಒಂದು ಕಟ್ಟಿಗೆ ಆಗಬೇಕು ಅಗ್ನಿಯಲ್ಲಿ. ಇದು ನಮ್ಮ ಸಂದೇಶ ಇರ್ತಕ್ಕಂಥ. ಹಾಗಾಗಿ ಮುಂದೆ ಬರುವ ಈ 2 ತಿಂಗಳಲ್ಲಿ ಭಾದ್ರಪದ ಪೂರ್ಣಿಮೆಯಿಂದ
ಶ್ರಾವಣ ಈ ಆಷಾಢ ಪೌರ್ಣಿಮೆಯಿಂದ ಭಾದ್ರಪದ ಪೌರ್ಣಿಮೆವರೆಗಿನ ಈ ಎರಡು ತಿಂಗಳುಗಳಲ್ಲಿ ನಾವೆಲ್ಲ ವಿಶ್ವವಿದ್ಯಾಲಯ ಪೀಠವನ್ನು ಅರ್ಥ ಮಾಡಿಕೊಂಡು ದೇಶಕ್ಕಾಗಿ ಏನಾದರೂ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾವು ನಮ್ಮ ನಮಗೆ ಬೇಕಾದಷ್ಟು ಮಾಡ್ಕೊಂಡಾಗಿದೆ, ದೇಶಕ್ಕೆ ಮಾಡೋಣ, ಎಷ್ಟು ಮಾಡಿಕೊಂಡ್ರು ಅಷ್ಟೇ. ಮಧ್ಯಾಹ್ನ ಊಟ ಬಿಟ್ಟರೆ ಸಾಯಂಕಾಲ ಕಸವಾಗ್ತದೆ, ಇವತ್ತು ಊಟ ಬಿಟ್ಟರೆ ನಾಳೆ ಬೇಡ. ಏನು ಮಾಡಿದ್ರು ಇಷ್ಟೇ ಇದು, ಎಷ್ಟು ಆರೋಗ್ಯ ಕಾಪಾಡಿಕೊಂಡ್ರೆ ಮತ್ತೆ ಆರೋಗ್ಯ ಹಾಳಾಗ್ತದೆ. ಮತ್ತೊಂದು ಊರಿಗೆ ಹೋಗ್ಲೇಬೇಕು, ಹೋಗ್ಲೇಬೇಕು, ತಪ್ಪು ಸ್ವಲ್ಪ ಸಾಧ್ಯ ಇಲ್ಲ, ಸಾಧ್ಯ ಇದೆ ಹೇಳಿದ್ದ. ಹಾಗಾಗಿ ಇದು ಯಾವುದೂ ಉಳಿಯುವಂಥದ್ದಲ್ಲ ಅಂತ, ಉಳಿಯುವಂಥದ್ದೇನಾದರೂ ಮಾಡಬೇಕು, ಯಾವತ್ತು ಕಾಲಕ್ಕೂ ಉಳಿಯುವಂಥದ್ದು ಏನಾದರೂ ಮಾಡಬೇಕು. ಶಂಕರರು ಅವತ್ತು ಸ್ಥಾಪನೆ ಮಾಡಿದರು ಮಠಗಳನ್ನು. ಇದು ಒಂದು ಮಠ, ಅವರು ಸ್ಥಾಪನೆ ಮಾಡಿದಂಥ ಒಂದು ಮಠ, ಇವತ್ತು ಪರಿಣಾಮ ಇದೆ. ಈಗ 1200 ವರ್ಷದ ನಂತರವೂ ಕೂಡ ಅವ್ರು ಮಾಡಿದ ಕೆಲಸ ಫಲ ಕೊಡ್ತಾ ಇದೆ ಇವತ್ತು ಕೂಡ ಅಂತ, ಇಂಥ ಕೆಲಸ ಮಾಡಬೇಕು. ಹಾಗಾಗಿ ಅದಕ್ಕಾಗಿ ನಮ್ಮೆಲ್ಲರೂ ಒಂದು ಪ್ರೀತಿಯಿಂದ ನಾವು ಆಮಂತ್ರಿಸ್ತೇವೆ, ಬನ್ನಿ, ನಾವೆಲ್ಲ ಸೇರಿ ಇಂಥದ್ದೊಂದು ನಿಜವಾದ ಅರ್ಥದ ಕಲಕಾರ್ಯವನ್ನು, ಆತ್ಮಕ್ಕೆ ಸಮಾಧಾನ ಕೊಡ್ತಕ್ಕಂಥ ಕಾರ್ಯ, ಚಿತ್ತಶಾಂತಿಯನ್ನು ಕೊಡ್ತಕ್ಕಂಥ ಕಾರ್ಯ ನೀವು ಇದಕ್ಕೇನಾದ್ರು ಮಾಡಿದರೆ ನಿಮ್ಗೆ ಬೇರೆ ಏನು ನಾವು ಗ್ಯಾರಂಟಿ ಕೊಡೋದಿಲ್ಲ. ರಾತ್ರಿ ಮೈಗೆ ಚೆನ್ನಾಗಿ ನಿದ್ದೆ ಬರ್ತದೆ ನಮಗೆ, ಸೇವೆ ಚಿಂತೆಗಳು ಕಳೆದು ನಿಶ್ಚಿಂತೆ ಆಗ್ತದೆ, ಒಂದು ಆತ್ಮತೃಪ್ತಿ ಆತ್ಮ ಸಮಾಧಾನ ಬರ್ತದೆ ಅಂತ ಕೆಲಸ ಮಾಡಬೇಕು ನಾವು. ಹಾಗಾಗಿ ಅದಕ್ಕಾಗಿ ನಿಮ್ಮ ಹೆಸರನ್ನು ಪ್ರೀತಿಯಿಂದ ಆನಂದಿಸ್ತೇವೆ. ಇವತ್ತಿನಿಂದ ಚತುರ್ಮಾಸದ ಪ್ರಾರಂಭ ಆಗ್ತಾ ಇದೆ. ಹಾಗೆ ಇವತ್ತು ಶ್ರೀಕೃಷ್ಣನ ಪೂಜೆ ಮಾಡಿದ್ದೇವೆ, ಅವನು ಜಗದ್ಗುರು. ಶ್ರೀಕೃಷ್ಣ ಬೆಣ್ಣೆಕದ ಗೋಪಿಯರ ಇದೆಲ್ಲ ವಿಷಯ ಅಲ್ಲ, ಇದು ಇದರಲ್ಲಿ ಮುಖ್ಯವಾದ ಏನಂದರೆ ಕೃಷ್ಣನ ಮುಂದೆ ಜಗದ್ಗುರು ಗೀತೆ ಒಬ್ಬರಿಗೆ ಉಪದೇಶ ಮಾಡಿದರು ಅರ್ಜುನನಿಗೆ ಮಾತ್ರ. ಆದರೆ ಇವತ್ತು 1000 ಕೋಟಿ ಜನರಿಗೆ ಸಿಕ್ಕಿದೆ ಅದು, ಎಂಥ ಗುರು ಅವನು. ಹಾಗಾಗಿ ಗುರು ಶ್ರೀಕೃಷ್ಣನ ಪೂಜೆ, ಅವನ 4 ಮೂರ್ತಿಗಳ ಪೂಜೆ, ಗುರು ವೇದವ್ಯಾಸರ ಪೂಜೆ, ಅವರ 4 ಶಿಷ್ಯರ ಪೂಜೆ, ಗುರು ಶಂಕರರ ಪೂಜೆ, ಅವರ 4 ಶಿಷ್ಯರ ಪೂಜೆ, ಹಾಗೆ ಅಷ್ಟ ದಿಗ್ಪಾಲಕ ವಾಸ್ತು ಕೃಷ್ಣ ಬ್ರಹ್ಮನ ಪೂಜೆ, ಹಾಗೆ ಸಲಕ ಸಲಹನಾದಿ ಪಂಚಮೂರ್ತಿಗಳ ಪೂಜೆ ಇದೆಲ್ಲ ನಡೆದಿದೆ. ಗೋಡಪಾದಾಚಾರ್ಯ ಬದಲಾಗಿರ್ತಕ್ಕಂಥ 7 ಗುರುಗಳ ಪೂಜೆ, ಗುರು ಪರಮಗುರು ಪರಮೇಶ್ವರ ಗುರು ಇತ್ಯಾದಿ ಗುರು ಪಂಚಕರ ಪೂಜೆ ಈ ಪೂಜೆ ನಡೆದಿದೆ. ಇದರ ಪ್ರಸಾದ, ಇದರ ಆಶೀರ್ವಾದ ನಿಮಗೆ ಎಲ್ಲರಿಗೂ ಲಭ್ಯವಾಗಲಿ. ನಿಮ್ಮೆಲ್ಲರ ಬದುಕು ಕನಸನ್ನು ಜೊತೆ ಕನ್ಯ ಕತ್ರಿನಿಂದ ಬೆಳಕಿನ ಕಡೆಗೆ ಹೋಗಿ ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ. ಮತ್ತು ಯಾವುದಾದ್ರೂ ಇಂಥ ಮಹತ್ ಕಾರ್ಯದಲ್ಲಿ ನಾನು ಇದ್ದೆ ಎಂದು ಯಮಧರ್ಮನ ಮುಂದೆ ಎದೆತಟ್ಟು ಹೇಳ್ತಕ್ಕಂಥ ಒಂದು ಸುಯೋಗ ನಿಮ್ಮ ಜೀವಕ್ಕೆ ಇರುವಂತೆ ಆಗಲಿ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಶ್ರೀ ಗುರು ಶಂಕರಾಚಾರ್ಯ ಶ್ರೀ